ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಕೋರ್ತಾ ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠವನ್ನು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಅಡಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಪ್ರಥಮ ದರ್ಜೆಯ ಮಹಾವಿದ್ಯಾಲಯ ಇಲ್ಲಿನ ಇತಿಹಾಸ ವಿಭಾಗದಿಂದ ಸಿದ್ಧಪಡಿಸಲಾಗಿದೆ. ಇತಿಹಾಸದ ವಿದ್ಯಾರ್ಥಿಗಳು ಯಾಕೆ ಭೂಗೋಳದ ಪರಿಚಯವನ್ನು ಮಾಡ್ಕೋಬೇಕು ಅಥವಾ ಇತಿಹಾಸಕ್ಕೂ ಭೂಗೋಳ ಶಾಸ್ತ್ರಕ್ಕೂ ಏನ್ ಸಂಬಂಧ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಕಾಡಬಹುದು. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಇವತ್ತಿನ ವಿಡಿಯೋ ಪಾಠದಲ್ಲಿ ಕಂಡುಕೊಳ್ಳಬಹುದು. ನಾವು ಯಾವುದೇ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಹೋದರೂ ಕೂಡ ಅಲ್ಲಿನ ಇತಿಹಾಸದ ಮೇಲೆ ಆಯಾ ದೇಶಗಳ ಭೌಗೋಳಿಕ ಅಂಶಗಳು ಪ್ರಭಾವ ಬೀರಿರುವುದನ್ನ ಗಮನಿಸಬಹುದು. ಅಂದ್ರೆ ಇತಿಹಾಸದ ಘಟನೆಗಳ ಮೇಲೆ ಭೂಗೋಳದ ಅಂಶಗಳ ಪ್ರಭಾವ ಇರುತ್ತೆ ಅನ್ನುವಂಥದ್ದು. ಹಾಗೆಯೇ ಮಾನವನ ಚಟುವಟಿಕೆಗಳ ಮೇಲೂ ಕೂಡ ಭೌಗೋಳಿಕ ಅಂಶಗಳ ಪ್ರಭಾವ ಇರುವುದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಈ ಭೌಗೋಳಿಕ ಅಂಶಗಳು ಅಂದ್ರೆ ಯಾವುವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಪರ್ವತಗಳು, ನದಿಗಳು, ಬೆಟ್ಟ ಗುಡ್ಡಗಳು, ಅರಣ್ಯಗಳು, ಹವಾಗುಣ, ಭೂಗುಣ, ಹಾಗೆಯೇ ಸಮುದ್ರ ತೀರಗಳು, ಹೀಗೆ ಒಂದು ದೇಶ ತನ್ನ ಭೂ ವ್ಯಾಪ್ತಿಯಲ್ಲಿ ಒಳಗೊಂಡಿರ್ತಕ್ಕಂಥ ಯಾವೆಲ್ಲ ಭೌಗೋಳಿಕ ಲಕ್ಷಣಗಳಂತ ಏನ್ ಹೇಳ್ತೀವಿ ಅವನ್ನ ನಾವು ಭೌಗೋಳಿಕ ಅಂಶಗಳಂತ ಕೂಡ ಕರಿತೀವಿ. ಇವುಗಳು ಹೇಗೆ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತವೆ ಅಥವಾ ಯಾಕೆ ಈ ಅಂಶಗಳು ಮನುಷ್ಯನ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮನುಷ್ಯ ಅನ್ನುವಂಥವನು ಪ್ರಕೃತಿಯ ಶಿಶು ಅಂತ ಹೇಳ್ತಾರೆ. ಅಂದ್ರೆ ಅವನ ಹುಟ್ಟು, ಬೆಳವಣಿಗೆ, ಅಭಿವೃದ್ಧಿ ಎಲ್ಲ ಆಗಿರುವಂಥದ್ದು ಈ ಪ್ರಕೃತಿಯ ಮಡಿಲಿನಲ್ಲೇನೆ. ಅವನ ಅನಾಗರಿಕ ಜೀವನದಿಂದ ನಾಗರಿಕ ಜೀವನಕ್ಕೆ ನಡೆದು ಬಂದಂತ ಒಂದು ದಾರಿ ಏನಿದೆ ಅದೆಲ್ಲವೂ ಕೂಡ ಪ್ರಕೃತಿ ಮಡಿಲಿನಲ್ಲೇ ನಡೆದಿರ್ತಕ್ಕಂಥದ್ದು. ಹಾಗೇನೆ ಈ ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥ ಇತಿಹಾಸ ಅನ್ನುವಂಥದ್ದು ಕೂಡ ಈ ಪ್ರಕೃತಿ ಮಡಿಲಿನಲ್ಲೇ ನಡೆದಿರ್ತಕ್ಕಂಥದ್ದು. ಪರಿಣಾಮವಾಗಿ ಅವನ ಮೇಲೆ ಮತ್ತು ಅವನಿಂದ ನಿರ್ಮಿತವಾಗಿರ್ತಕ್ಕಂಥ ಇತಿಹಾಸದ ಮೇಲೆ ಪ್ರಕೃತಿಯ ಅಂಶಗಳು ಅಥವಾ ಭೌಗೋಳಿಕ ಅಂಶಗಳು ಅಂತ ಹೇಳ್ತೀವಿ ಅವು ಪ್ರಭಾವವನ್ನು ಬೀರೇ ಬೀರಿರ್ತವೆ. ಹಾಗಾಗಿ ಇತಿಹಾಸದ ಹುಟ್ಟು, ಬೆಳವಣಿಗೆ ಮತ್ತು ನಿರಂತರತೆಗೆ ಭೌಗೋಳಿಕ ಅಂಶಗಳು ಹಿನ್ನೆಲೆಯನ್ನು ಒದಗಿಸಿರ್ತವೆ ಅನ್ನುವಂಥದ್ದು. ಜೊತೆಗೆ ಯಾವುದೇ ದೇಶದ ಜನರ ಒಂದು ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಹಾಗೆ ಆರ್ಥಿಕ ಚಟುವಟಿಕೆಗಳ ಮೇಲೆ ಅಲ್ಲಿನ ಭೌಗೋಳಿಕ ಅಂಶಗಳ ಪ್ರಭಾವ ಇರೋದನ್ನು ನಾವು ನೋಡಬಹುದು. ಮುಂದುವರೆದು ನೋಡೋದಾದ್ರೆ ನಾವು ಯಾವುದೇ ನಾಗರಿಕತೆ ತಗೊಂಡ್ರು ಅದು ಹುಟ್ಟಿ ಬೆಳೆದಿರತಕ್ಕಂಥದ್ದು, ಅವನತಿ ಹೊಂದಿರತಕ್ಕಂಥದ್ದು ಪ್ರಕೃತಿ ಮಡಿಲಿನಲ್ಲೇ ಅನ್ನುವಂಥದ್ದು. ಉದಾಹರಣೆಗೆ ಈಜಿಪ್ಟ್ ನಾಗರಿಕತೆ ಅನ್ನುವಂಥದ್ದು ನೈಲ್ ನದಿಯ ವರದಾನ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂದ್ರೆ ಅದು ನೈಲ್ ನದಿಯ ಒಂದು ತೀರದಲ್ಲಿನ ಹುಟ್ಟಿ ಬೆಳೆದಿರತಕ್ಕಂಥ ನಾಗರಿಕತೆ ಆಗಿತ್ತು. ಹಾಗೇನೆ ಹರಪ್ಪ ನಾಗರಿಕತೆ, ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಹರಪ್ಪ ಅಥವಾ ಸಿಂಧು ನಾಗರಿಕತೆ ಅಂತ ಹೇಳ್ತೀವಿ, ಇದು ಕೂಡ ಹುಟ್ಟಿ ಬೆಳೆದು ಅವನತಿ ಹೊಂದಿದ್ದು ಸಿಂಧು ಮತ್ತು ಸರಸ್ವತಿ ನದಿಗಳ ಬಯಲಿನಲ್ಲಿ ಅನ್ನುವಂಥದ್ದು. ಹಾಗಾಗಿ ಇತಿಹಾಸದ ಮೇಲೆ ಈ ರೀತಿಯ ಭೌಗೋಳಿಕ ಅಂಶಗಳು, ನದಿಗಳು ಮತ್ತು ಇತರೆ ಭೌಗೋಳಿಕ ಅಂಶಗಳು ಪ್ರಭಾವ ಬೀರೋದನ್ನು ನಾವು ನೋಡಬಹುದು. ಜೊತೆಗೆ ಆಧುನಿಕ ಇತಿಹಾಸ ಅಂತ ಬಂದಾಗ ನಾವು ಇಂಗ್ಲೆಂಡ್ ಜಗತ್ತಿನ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಿದ್ದು ನಾವೆಲ್ಲ ನೋಡಿದ್ದೀವಿ. ಅದಕ್ಕೆ ಕಾರಣ ಆಗಿದ್ದು ಇಂಗ್ಲೆಂಡ್ ಹೊಂದಿರತಕ್ಕಂಥ ಸುದೀರ್ಘವಾದಂಥ ಸಮುದ್ರ ತೀರ ಅಂತ ಹೇಳಿ. ಆ ಒಂದು ಸಮುದ್ರ ತೀರದ ಕಾರಣ ಅವರು ನೌಕಾ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಕೊಳ್ಳೋದಕ್ಕೆ ಮತ್ತು ಆ ಮೂಲಕವಾಗಿ ಜಗತ್ತಿನ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಇಲ್ಲೂ ಕೂಡ ನಾವು ಪ್ರಕೃತಿಯ ಒಂದು ಅಂಶವಾಗಿರ್ತಕ್ಕಂಥ ಸಮುದ್ರಗಳ ಮತ್ತು ಆ ಸಮುದ್ರ ತೀರಗಳ ಪ್ರಭಾವವನ್ನು ಇತಿಹಾಸದ ಮೇಲೆ ಉಂಟಾಗಿರೋದನ್ನ ನೋಡಬಹುದು. ಇನ್ನು ಭೂಗೋಳದ ಅಧ್ಯಯನ ಯಾಕೆ ಮಾಡಬೇಕು ಇತಿಹಾಸದ ವಿದ್ಯಾರ್ಥಿಗಳು ಅನ್ನೋದಾದ್ರೆ, ಇತಿಹಾಸ ಅನ್ನುವಂಥದ್ದು ಭೂಗೋಳದ ನಿರ್ಮಾಣ. ಭೂಗೋಳ ಇಲ್ಲದೇನೆ ಇತಿಹಾಸ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಭೂಗೋಳವನ್ನು ನಾವು ಅರ್ಥ ಮಾಡಿಕೊಳ್ಳದೇನೆ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಹಾಗೇನೆ ಅದು ಪರಿಪೂರ್ಣ ಕೂಡ ಅನಿಸೋದಿಲ್ಲ.
ಯಾಕೆಂತೇಳಿದ್ರೆ ಭೂಗೋಳಿಕ ಅಂಶಗಳಂತ ಏನಿಳಿತು ಅಥವಾ ಭೌಗೋಳಿಕ ಸನ್ನಿವೇಶಗಳಂತ ಏನಿಳಿತು ಅವು ಇತಿಹಾಸದ ಘಟನಾವಳಿಗಳಿಗೆ ರಂಗಸಜ್ಜಿಕೆಯ ರೂಪದಲ್ಲಿ ಹಿನ್ನೆಲೆಯನ್ನು ಒದಗಿಸಿರ್ತವೆ. ಹಾಗೆಯೇ ಕೆಲವು ವಿದ್ವಾಂಸರ ಮಾತಿದೆ, ಇತಿಹಾಸ ಅನ್ನುವಂಥದ್ದು ಎಲ್ಲ ಸಾಮಾಜಿಕ ವಿಜ್ಞಾನಗಳ ತಾಯಿ, ಆದರೆ ಭೂಗೋಳ ಶಾಸ್ತ್ರ ಅನ್ನುವಂಥದ್ದು ಇತಿಹಾಸಕ್ಕೇನೆ ತಾಯಿ ಅಂತ ಹೇಳ್ಬಿಟ್ಟು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಇತಿಹಾಸವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಭೌಗೋಳಿಕ ಅಂಶಗಳ ಮತ್ತು ಭೌಗೋಳಿಕ ಲಕ್ಷಣಗಳ ಜ್ಞಾನ ಅತ್ಯವಶ್ಯಕ ಅಂತ ಅನಿಸುತ್ತೆ. ವಿದ್ವಾಂಸರ ಅಭಿಪ್ರಾಯಗಳನ್ನು ನಾವು ಗಮನಿಸೋದಾದರೆ ಭೌಗೋಳಿಕ ಮಹತ್ವದ ಬಗ್ಗೆ ಇತಿಹಾಸ ಅನ್ನುವಂಥದ್ದು ವ್ಯಕ್ತಿ ಮತ್ತು ಪರಿಸರದ ನಿರ್ಮಾಣ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಇತಿಹಾಸ ನಿರ್ಮಾಣವಾಗುತ್ತೆ ಅನ್ನೋದಾದರೆ ಆ ವ್ಯಕ್ತಿಯ ಒಂದು ಜೀವನಕ್ಕೆ ಆತನ ಪರಿಸರ ಏನಿರ್ತದೆ ಅಥವಾ ಅಲ್ಲಿನ ಭೌಗೋಳಿಕ ಅಂಶಗಳೇನಿರ್ತವೆ ಅವು ಹಿನ್ನೆಲೆನ ಒದಗಿಸಿರ್ತವೆ ಅಂತ. ಉದಾಹರಣೆಗೆ ಹೇಳೋದಾದರೆ ನೆಪೋಲಿಯನ್ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ನೆಪೋಲಿಯನ್ನ ಜೀವನದ ಘಟನೆಗಳೇ ಫ್ರಾನ್ಸಿನ ಇತಿಹಾಸ ಆಗಿತ್ತು. ಹಾಗಂದ ಮಾತ್ರಕ್ಕೆ ನಾವು ಫ್ರಾನ್ಸಿನ ಇತಿಹಾಸ ಅಂದರೆ ನೆಪೋಲಿಯನ್ ಅಂತ ಹೇಳೋಕ್ಕಾಗಲ್ಲ. ಫ್ರಾನ್ಸಿನ ಇತಿಹಾಸದಲ್ಲಿ ನೆಪೋಲಿಯನ್ನ ಇತಿಹಾಸ ಒಂದು ಭಾಗ ಮಾತ್ರ. ಈ ದೃಷ್ಟಿಯಿಂದ ಗಮನಿಸಿದಾಗ ವ್ಯಕ್ತಿ ಮತ್ತು ಪರಿಸರ ಅನ್ನುವಂಥದ್ದು ಇತಿಹಾಸ ನಿರ್ಮಾಣಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿ, ಇಲ್ಲಿ ಪರಿಸರ ಅಂದರೆ ಭೌಗೋಳಿಕ ಅಂಶಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ರಿಚರ್ಡ್ ಹಕ್ಲೂಟ್ ಅನ್ನುವಂಥ ಒಬ್ಬ ವಿದ್ವಾಂಸರು ಹೇಳುವಂಥ ಮಾತು, ಭೂಗೋಳ ಮತ್ತು ಕಾಲಗಣನೆ ಅನ್ನುವಂಥವು ಇತಿಹಾಸದ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳ್ತಾರೆ. ಅಂದರೆ ಭೂಗೋಳದ ಮೇಲೆ ಅಥವಾ ಭೌಗೋಳಿಕ ಹಿನ್ನೆಲೆ ಇರೋದಕ್ಕೆ ಕಾರಣ ಇತಿಹಾಸದ ಘಟನೆಗಳಾಗಿರ್ತಕ್ಕಂಥದ್ದು, ಮತ್ತು ಆ ಇತಿಹಾಸದ ಘಟನೆಗಳನ್ನು ನಾವು ಕಾಲಗಣನೆಗೆ ತಕ್ಕಂತೆ ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಇತಿಹಾಸ ಅರ್ಥವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇವೆರಡು ಇತಿಹಾಸದ ಕಣ್ಣುಗಳು ಅಂತ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಮ್ಮ ಭಾರತದ ಡಾಕ್ಟರ್ ರಾಯಚೌಧರಿ ಎನ್ನುವಂಥ ವಿದ್ವಾಂಸರು ಹೇಳಿರ್ತಕ್ಕಂಥದ್ದು, ಇತರೆ ಎಲ್ಲ ದೇಶಗಳ ಇತಿಹಾಸ ಅಥವಾ ಚರಿತ್ರೆ ಹೇಗೆ ಅಲ್ಲಿನ ಭೌಗೋಳಿಕ ಅಂಶಗಳಿಂದ ಪ್ರಭಾವಿತಗೊಂಡಿದೆಯೋ, ಹಾಗೆಯೇ ಭಾರತದ ಇತಿಹಾಸ ಕೂಡ ಇಲ್ಲಿನ ಭೌಗೋಳಿಕ ಅಂಶಗಳಿಂದ ಬಹುವಾಗಿ ಪ್ರಭಾವಿತಗೊಂಡಿದೆ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಿ ಬಹುವಾಗಿ ಅನ್ನೋದನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ದೃಷ್ಟಿಯಿಂದ ನೋಡಿದ್ರೆ ಭೌಗೋಳಿಕ ಅಂಶಗಳ ಒಂದು ಮಹತ್ವ ನಮಗೆ ಇತಿಹಾಸದ ಅಧ್ಯಯನಕ್ಕೆ ಎಷ್ಟು ಇದೆ ಅನ್ನೋದು ಅರ್ಥ ಆಗುತ್ತೆ. ನಮ್ಮ ಭಾರತಕ್ಕೆ ಇರ್ತಕ್ಕಂಥ ವಿವಿಧ ಹೆಸರುಗಳು ಮತ್ತು ಆ ಹೆಸರಿನ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಹೇಗಿದೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಮೊದಲನೇದಾಗಿ ನೋಡಿ ವ್ಯಕ್ತಿಯ ಒಂದು ಕಾರಣಕ್ಕೆ ಇತಿಹಾಸ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಹಿಂದಿನ ವಿಭಾಗದಲ್ಲಿ. ಇಲ್ಲಿ ಭಾರತ ಅನ್ನುವಂಥ ಹೆಸರೇನಿದೆ, ಇದು ಪುರಾಣಗಳ ಕಾಲದಲ್ಲಿ ಇದ್ದಂಥ ಭರತ ಚಕ್ರವರ್ತಿ ಆಳಿದ ಅನ್ನೋ ಕಾರಣಕ್ಕೆ ಭಾರತ ಅನ್ನುವಂಥ ಹೆಸರು ಭಾರತಕ್ಕೆ ಇದೆ ಅಂತ ಹೇಳಿ. ಹಾಗೆಯೇ ಜಂಬೂದ್ವೀಪ ಅನ್ನುವಂಥ ಒಂದು ಹೆಸರು ಕೂಡ ನಮ್ಮ ದೇಶಕ್ಕೆ ಇರುವಂಥದ್ದು, ಇದನ್ನು ನಾವು ಬೌದ್ಧ ದಾಖಲೆಗಳಲ್ಲಿ ನೋಡ್ತೀವಿ. ಮತ್ತು ಹಿಂದೂಸ್ತಾನ ಅನ್ನುವಂಥ ಹೆಸರು ಕೂಡ ಇದೆ ನಮ್ಮ ದೇಶಕ್ಕೆ. ಈ ಹಿಂದೂಸ್ತಾನ ಅನ್ನುವಂಥದ್ದು ಬಂದಿರೋದು ಕೂಡ ಸಿಂಧೂ ನದಿಯ ಮೂಲದಿಂದ. ಯಾಕಂದರೆ ಪರ್ಷಿಯನ್ನರು ಪ್ರಾಚೀನ ಕಾಲದಲ್ಲಿ ಭಾರತದ ವಾಯುವ್ಯ ಭಾಗದ ಮೇಲೆ ದಾಳಿ ಮಾಡಿದಾಗ ಅಲ್ಲಿದ್ದಂಥ ಸಿಂಧೂ ನದಿಯನ್ನು ಅವರು ಹಿಂದೂ ನದಿ ಅಂತ ಕರೆದರು. ಅಂದರೆ ಸಕಾರವನ್ನು ಹಕಾರದ ರೀತಿಯಲ್ಲಿ ಅವರು ಉಚ್ಚಾರ ಮಾಡಿದ್ರಿಂದ ಆ ಸಿಂಧೂ ನದಿಯ ಮೂಲಕವಾಗಿ ನಮ್ಮ ದೇಶಕ್ಕೆ ಹಿಂದೂ ಅನ್ನುವಂಥ ಹೆಸರು ಬಂತು. ಆ ಮೂಲದಿಂದ ನಮಗೆ ಹಿಂದೂಸ್ತಾನ, ಹಿಂದೂ ಧರ್ಮ ಅನ್ನುವಂಥ ಹೆಸರುಗಳು ಬಂದಿರುವಂಥದ್ದು. ಹಾಗೆಯೇ ಇಂಡಿಯಾ ಅನ್ನುವಂಥ ಹೆಸರು, ಆಧುನಿಕ ಇಂಗ್ಲಿಷ್ ಭಾಷೆನೆಲ್ಲ ಬಳಸ್ತಾ ಇರ್ತಕ್ಕಂಥ ಹೆಸರೇನಿದೆ ಇದು ಕೂಡ ಬಂದಿರತಕ್ಕಂಥದ್ದು ಇಂಡಸ್ ಅನ್ನುವಂಥ ಒಂದು ಮೂಲದಿಂದ. ಈ ಗ್ರೀಕರು ಸಿಂಧೂ ನದಿಯನ್ನೇ ಇಂಡಸ್ ಅಂತ ಕರೆದರು. ಈ ಇಂಡಸ್ನ ಪರಿಣಾಮವಾಗಿ ಇಂಡಿಯಾ ಅನ್ನುವಂಥ ಹೆಸರು ಬಂತು. ಈ ದೃಷ್ಟಿಯಿಂದ ನಾವು ನೋಡಿದಾಗ ಸಿಂಧೂ ನದಿಯ ಕಾರಣಕ್ಕೆ ನಮ್ಮ ದೇಶಕ್ಕೆ ಹಿಂದೂ ಅನ್ನುವಂಥದ್ದು ಅಥವಾ ಇಂಡಿಯಾ ಅನ್ನುವಂಥ ಹೆಸರು ಬಂದಿದೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಭೌಗೋಳಿಕ ಅಂಶದ ಪ್ರಭಾವವನ್ನು ಕೂಡ ನಾವು ಗಮನಿಸ್ಬೋದು. ಭಾರತ ಭೂಗೋಳದ ಯಾವ ಭಾಗದಲ್ಲಿದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಗಮನಿಸೋದಾದರೆ ಪೂರ್ವಾರ್ಧ ಗೋಳದಲ್ಲಿದೆ ಅಂತ ಹೇಳ್ತೀವಿ ನಾವು. ಭೂಗೋಳ ಅನ್ನುವಂಥದ್ದು ಒಂದು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ರಚನೆ. ಇದನ್ನು ನಾವು ಅಧ್ಯಯನದ ದೃಷ್ಟಿಯಿಂದ ಪೂರ್ವಾರ್ಧ ಗೋಳ, ಪಶ್ಚಿಮಾರ್ಧ ಗೋಳ ಅಂತೇಳಿ ವಿಭಾಗ ಮಾಡಿಕೊಂಡಿದ್ದೇವೆ. ಹಾಗೆಯೇ ಇದನ್ನು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಕೂಡ ವಿಭಾಗ ಮಾಡಿದ್ದಾರೆ. ಬಹುತೇಕ ಭೂಖಂಡಗಳು ಉತ್ತರಾರ್ಧ ಗೋಳದಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಅಂದರೆ ಭೂಮಧ್ಯ ರೇಖೆಯಿಂದ ಮೇಲ್ಭಾಗಕ್ಕಿದ್ದಾವೆ ಅಂಥೇಳಿ.
ಹಾಗೇನೆ ನಮ್ಮ ಭಾರತ ಅನ್ನುವಂಥದ್ದು ಉತ್ತರದಲ್ಲಿ ಹಿಮಾಲಯ ಪರ್ವತ, ದಕ್ಷಿಣದಲ್ಲಿ ಕನ್ಯಾಕುಮಾರಿಯನ್ನ ಗಡಿಗಳನ್ನಾಗಿ ಹೊಂದಿದ್ರೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರಗಳನ್ನು ಹೊಂದಿದೆ. ಹಾಗೆಯೇ ನಮ್ಮ ನೆರೆ ರಾಷ್ಟ್ರಗಳು ಅಂತೇಳಿ ನಾವು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಕೆಳಭಾಗದಲ್ಲಿ ಅಂದರೆ ದಕ್ಷಿಣದಲ್ಲಿ ಶ್ರೀಲಂಕಾಗಳು ಇರೋದನ್ನು ನಾವು ನೋಡ್ಬೋದು. ನಮ್ಮ ಭಾರತಕ್ಕೆ ಒಂದು ಕಡೆ ಭೂಗಡಿ ಮತ್ತು ಮೂರು ಕಡೆ ಜಲಗಡಿಗಳು ಇರೋದರಿಂದ ಇದನ್ನು ಪರ್ಯಾಯ ದ್ವೀಪ ಅಂತ ಕೂಡ ನಾವು ಕರಿತೇವೆ. ವಿದ್ಯಾರ್ಥಿಗಳೇ, ಭಾರತದ ನಿಖರವಾದ ಭೌಗೋಳಿಕ ನೆಲೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ನೆಲೆಸಿದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಹೇಳಿದ್ರೆ ಅವು ಭೂಗೋಳದ ಮೇಲೆ ಊಹಾತ್ಮಕವಾಗಿ ಎಳೆದಿರ್ತಕ್ಕಂಥ ರೇಖೆಗಳು ಅಥವಾ ಕಾಲ್ಪನಿಕ ರೇಖೆಗಳಂದ್ರೂ ಕೂಡ ತಪ್ಪಿಲ್ಲ. ಯಾವುದೇ ಒಂದು ಭೂಖಂಡದ ನಿಖರವಾದ ನೆಲೆಯನ್ನು ಗುರುತಿಸೋದಕ್ಕಾಗಿ ಭೂಗೋಳ ಶಾಸ್ತ್ರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಕ್ಷಾಂಶ ಅಂತ ಹೇಳಿದ್ರೆ ಭೂಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಗೆರೆಗಳು ಅಥವಾ ರೇಖೆಗಳು. ರೇಖಾಂಶಗಳು ಅಂತ ಹೇಳಿದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಭೂಗೋಳದ ಮೇಲೆ ಎಳೆದಿರ್ತಕ್ಕಂಥ ಗೆರೆ ಅಥವಾ ರೇಖೆಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವು. ಇನ್ನು ನಮ್ಮ ಭಾರತ ಉತ್ತರ ಅಕ್ಷಾಂಶ 8.4 ರಿಂದ 37.6 ಡಿಗ್ರಿಗಳ ನಡುವೆ ನೆಲೆಸಿದ್ರೆ ಪೂರ್ವ ರೇಖಾಂಶ 68.7 ರಿಂದ 97.25 ಡಿಗ್ರಿಗಳ ನಡುವೆ ನೆಲೆಸಿದೆ ಮತ್ತು ಇದರ ಒಟ್ಟು ವಿಸ್ತೀರ್ಣ 387,263 ಚದರ ಕಿಲೋಮೀಟರ್ಗಳು. ಇಲ್ಲಿ ಚದರ ಅಂತ ಹೇಳಿದ್ರೆ ವಿಸ್ತೀರ್ಣವನ್ನು ಅಳತೆ ಮಾಡುವಾಗ ಬಳಸ್ತಕ್ಕಂಥ ಒಂದು ಮಾಪನ. ಮತ್ತು ಉತ್ತರ ದಕ್ಷಿಣವಾಗಿ ಅಂದ್ರೆ ಭಾರತದ ಒಟ್ಟು ಉದ್ದ 3,214 ಕಿಲೋಮೀಟರ್ ಇದ್ರೆ ಪೂರ್ವ ಪಶ್ಚಿಮವಾಗಿ ಅತ್ಯಂತ ಅಗಲವಾಗಿರ್ತಕ್ಕಂಥ ಒಂದು ಅಳತೆ ಎಷ್ಟಿದೆ ಅಂದ್ರೆ 2,980 ಕಿಲೋಮೀಟರ್ಗಳಷ್ಟು ಇದೆ. ನಾವು ಈ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡುವಂಥದ್ದು ಪ್ರಾಚೀನ ಭಾರತದ ಇತಿಹಾಸವನ್ನ. ಹಾಗಾಗಿ ನಮಗೆ ಪ್ರಾಚೀನ ಭಾರತ ಅನ್ನುವಂಥದ್ದು ಎಷ್ಟು ವಿಶಾಲವಾಗಿತ್ತು ಅನ್ನುವಂಥ ಒಂದು ತಿಳುವಳಿಕೆ ಕೂಡ ಇರಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪ್ರಾಚೀನ ಭಾರತ ಇವತ್ತಿನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಪ್ರಸ್ತುತ ಭಾರತ, ಬಾಂಗ್ಲಾದೇಶ ಮತ್ತು ಬರ್ಮಾ ದೇಶಗಳನ್ನು ಒಳಗೊಂಡಿದ್ದಂಥ ದೊಡ್ಡ ಭೂಖಂಡ ಆಗಿತ್ತು. ಇದರ ವೈಶಾಲ್ಯತೆ ಕಾರಣ ಇಲ್ಲಿ ವಿಭಿನ್ನವಾದಂಥ ಸಂಸ್ಕೃತಿಗಳು ಬೆಳೆದು ಬಂದಿದ್ವು. ಹಾಗೆಯೇ ಇದರ ಒಂದು ಭೌಗೋಳಿಕ ಲಕ್ಷಣಗಳು ಕೂಡ ಅಷ್ಟೇನೆ. ಒಂದು ಖಂಡ ಅಂತ ಏನು ಹೇಳ್ತೀವಿ ಅದರಲ್ಲಿ ಇರಬಹುದಾದಂಥ ಎಲ್ಲ ಲಕ್ಷಣಗಳನ್ನು ಕೂಡ ಈ ಒಂದು ಭೂ ವ್ಯಾಪ್ತಿ ಏನಿತ್ತು ಪ್ರಾಚೀನ ಭಾರತದ ಅದು ಒಳಗೊಂಡಿದ್ದರಿಂದ ಇದನ್ನು ಉಪಖಂಡ ಅಂತ ಕೂಡ ಕರೆದಿದ್ದಾರೆ ವಿದ್ವಾಂಸರು. ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನುವಂಥ ಹೆಸರಿಂದನೇ ಗುರುತಿಸ್ತಾರೆ ಅದನ್ನು. ಪಕ್ಕದ ನಕಾಶೆನಲ್ಲಿ ನೀವು ಪ್ರಾಚೀನ ಭಾರತದ ವೈಶಾಲ್ಯತೆ ಎಷ್ಟಿತ್ತು ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೋಬಹುದು. ಭಾರತದ ಭೌಗೋಳಿಕ ವಿಭಾಗಗಳು ಅಂದ್ರೆ ಇದರ ಒಂದು ಲಕ್ಷಣಗಳನ್ನ ಆಧರಿಸಿ ಇದನ್ನು ವಿಭಾಗಗಳಾಗಿ ಮಾಡಿಕೊಂಡಿದ್ದೇವೆ ಅಧ್ಯಯನದ ಅನುಕೂಲಕ್ಕಾಗಿ. ಒಟ್ಟು 5 ವಿಭಾಗಗಳನ್ನು ನಾವು ಪ್ರಮುಖವಾಗಿ ಗುರುತಿಸಬಹುದು. ಮೊದಲನೇದಾಗಿ ಹಿಮಾಲಯದ ಪರ್ವತ ಶ್ರೇಣಿಗಳು, ಎರಡನೇದಾಗಿ ಉತ್ತರದ ನದಿ ಬಯಲುಗಳು ಸಿಂಧು ಮತ್ತು ಗಂಗಾ ನದಿಗಳ ನಡುವಣ ಇರ್ತಕ್ಕಂಥವು, ಮೂರನೇದಾಗಿ ದಖನ್ ಪ್ರಸ್ಥಭೂಮಿ ವಿಂಧ್ಯ ಪರ್ವತ ಶ್ರೇಣಿಯಿಂದ ಕೆಳಭಾಗಕ್ಕೆ ಕನ್ಯಾಕುಮಾರಿವರೆಗೂ ಚಾಚಿಕೊಂಡಿರತಕ್ಕಂಥ ಭೂಖಂಡ, ನಾಲ್ಕನೇದಾಗಿ ಘಟ್ಟ ಪ್ರದೇಶಗಳು ಅಂತ ಹೇಳ್ತೀವಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅಂದರೆ ದಖನ್ ಪ್ರಸ್ಥಭೂಮಿಯ ಅಂಚಿನಲ್ಲಿ ಇರತಕ್ಕಂಥ ಬೆಟ್ಟಗಳ ಒಂದು ಪ್ರದೇಶ, ಎತ್ತರವಾದಂಥ ಸ್ಥಳ ಅಂತ ಹೇಳ್ಬೋದು. ಹಾಗೆಯೇ ಕರಾವಳಿ, ಕೊನೆಯದಾಗಿ ಐದನೇದಾಗಿ ಕರಾವಳಿ ಅಥವಾ ಸಮುದ್ರ ತೀರಗಳು ಅಂತ ಹೇಳ್ತೀವಿ, ಪೂರ್ವ ಮತ್ತು ಪಶ್ಚಿಮದ ಭಾಗದಲ್ಲಿ ಸಮುದ್ರದ ಅಂಚು ಏನಿದೆ ಅದನ್ನು ನಾವು ಕರಾವಳಿ ತೀರ ಅಂತೇಳಿ ಕರಿತೇವೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳು ಈ ಕರಾವಳಿಯನ್ನು ನಮ್ಮ ಭಾರತಕ್ಕೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾವೆ. ಮೊದಲನೇ ಭೌಗೋಳಿಕ ವಿಭಾಗವಾಗಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು ನೋಡೋದಾದರೆ ಹಿಮಾಲಯ ಪರ್ವತ ಶ್ರೇಣಿಗಳು ಪೂರ್ವದಿಂದ ಪಶ್ಚಿಮದವರೆಗೆ
ಸುಮಾರು 2400 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಡಿಕೊಂಡಿರುವಂಥದ್ದು. ಅಂದರೆ ಅಸ್ಸಾಂನ ಗಡಿ ಭಾಗದಿಂದ ಹಿಡಿದು ಹಿಂದೂಕುಶ್ ಪರ್ವತ ಶ್ರೇಣಿಗಳೇನಿದೆ ಅಲ್ಲಿವರೆಗೂ ಇವುಗಳ ವ್ಯಾಪ್ತಿ ಇದೆ ಅನ್ನುವಂಥದ್ದು. ಹಾಗೆಯೇ ಉತ್ತರ ದಕ್ಷಿಣವಾಗಿ ಇವುಗಳ ಅಗಲವನ್ನು ನಾವು ಗುರುತಿಸಿದ್ರೆ ಸುಮಾರು 280ರಿಂದ 320 ಕಿಲೋಮೀಟರ್ಗಳಷ್ಟು ವಿಶಾಲವಾದ ವ್ಯಾಪ್ತಿನಲ್ಲಿ ಇವು ಹರಡಿಕೊಂಡಿದ್ದಾವೆ. ಹಾಗೆಯೇ ಇಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರಗಳು, ಅದರಲ್ಲೂ ಕೂಡ ಹಿಮಾವೃತವಾಗಿರ್ತಕ್ಕಂಥ ಶಿಖರಗಳಿದ್ದಾವೆ. ಅದಕ್ಕಾಗಿಯೇ ಇದನ್ನು ಹಿಮಾಲಯ ಅಂತೇಳಿ ಕರೆಯುವಂಥದ್ದು. ಸರಿಸುಮಾರು 8800 ಮೀಟರ್ಗಳಷ್ಟು ಎತ್ತರದ ಶಿಖರಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರಪಂಚದ ಅತ್ಯಂತ ಎತ್ತರವಾದಂಥ ಮೌಂಟ್ ಎವರೆಸ್ಟ್ ಇರುವುದು ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ. ಹಾಗೆಯೇ ಅನ್ನಪೂರ್ಣ, ಕೇಟು, ಕಾಂಚನಜುಂಗ ಅನ್ನುವಂಥ ಇನ್ನೂ ಅನೇಕ ಎತ್ತರದ ಶಿಖರಗಳನ್ನು ನಾವಿಲ್ಲಿ ನೋಡ್ಬೋದು. ಹಿಮಾಲಯ ಪರ್ವತಗಳ ಮಹತ್ವ ಅಥವಾ ಅವುಗಳ ಉಪಯೋಗ ಏನು ಅನ್ನೋದನ್ನು ನಾವು ಗಮನಿಸೋಣ. ಹಿಮಾಲಯ ಪರ್ವತಗಳು ಉತ್ತರ ಭಾಗದಲ್ಲಿ ನೆಲೆಸಿರುವ ಕಾರಣ ಅವು ಭಾರತವನ್ನು ಅದರ ಮೇಲಿನ ದೇಶಗಳಿಂದ ಪ್ರತ್ಯೇಕಗೊಳಿಸಿ ನಮ್ಮ ದೇಶಕ್ಕೆ ಒಂದು ಪ್ರತ್ಯೇಕತೆಯನ್ನು ಒದಗಿಸಿತ್ತು. ದೀರ್ಘಕಾಲ ಇಂಥ ಪ್ರತ್ಯೇಕತೆ ನಾವು ಅನುಭವಿಸಿದ್ರಿಂದ ಇಲ್ಲಿ ನಮ್ಮದೇ ಆದಂಥ ಸಂಸ್ಕೃತಿ, ನಾಗರಿಕತೆಗಳು ಬೆಳೆಯೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆಯೇ ರಕ್ಷಣೆ ಅಂತ ಹೇಳ್ತೀವಿ, ಸೈಬೀರಿಯಾದಿಂದ ಬೀಸ್ತಕ್ಕಂಥ, ಅಂದರೆ ಉತ್ತರದ ಸೈಬೀರಿಯಾದಿಂದ ಬೀಸ್ತಕ್ಕಂಥ ಶೀತ ಮಾರುತಗಳನ್ನು ತಡೆದು ಭಾರತಕ್ಕೆ ಒಂದು ಬೆಚ್ಚನೆಯ ಹವಾಮಾನವನ್ನು ಈ ಹಿಮಾಲಯ ಪರ್ವತ ಶ್ರೇಣಿಗಳು ಒದಗಿಸ್ತಾ ಬಂದಿದ್ದಾವೆ. ಹಾಗೆಯೇ ಉತ್ತರದಿಂದ ದಾಳಿ ಮಾಡತಕ್ಕಂಥ ಶತ್ರುಗಳಿಗೆ ಅಥವಾ ದಾಳಿಕೋರರಿಗೆ ಇವು ಸುಭದ್ರವಾದ ಗೋಡೆ ಥರದಲ್ಲಿ ರಕ್ಷಣೆಯನ್ನು ಒದಗಿಸಿದೆ ನಮ್ಮ ಭಾರತಕ್ಕೆ, ಅಥವಾ ಸ್ವಾಭಾವಿಕವಾದ ಕೋಟೆ ಯೋಪಾದಿನಲ್ಲಿ ಇವು ಕರ್ತವ್ಯ ನಿರ್ವಹಿಸ್ತಿದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ಇವು ನದಿಗಳ ಉಗಮ ಸ್ಥಾನಗಳಾಗಿದ್ದು ಉತ್ತಮವಾದಂಥ ನದಿ ಬಯಲುಗಳನ್ನು ಸೃಷ್ಟಿ ಮಾಡಿರುವಂಥ ಕಾರಣ ಉತ್ತರ ಭಾರತದಲ್ಲಿ ಫಲವತ್ತಾದಂಥ ಪ್ರಸ್ಥಭೂಮಿಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ. ಹಾಗೆಯೇ ಆಧ್ಯಾತ್ಮಿಕ ಕೇಂದ್ರಗಳ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ. ಅತ್ಯಂತ ಗಂಭೀರವಾದ ಮತ್ತು ಮೌನವಾದ ಎತ್ತರವಾದಂಥ ಬೆಟ್ಟ ಪರ್ವತಗಳು, ಶಿಖರಗಳು ಇರೋದರಿಂದ ಇಲ್ಲಿ ಇರ್ತಕ್ಕಂಥ ಒಂದು ಅನುಕೂಲಗಳನ್ನು ಉಪಯೋಗಿಸಿ ನಮ್ಮ ಪ್ರಾಚೀನ ಭಾರತೀಯರು ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿ ಆ ಕ್ಷೇತ್ರಗಳಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು. ಆದರೆ ಒಂದು ದೋಷ ಅಂತ ಹೇಳಿದ್ರೆ ವಾಯುವ್ಯ ಭಾರತದಲ್ಲಿ ಇರ್ತಕ್ಕಂಥ ಕಣಿವೆ ಪ್ರದೇಶಗಳು ಅಂತ ಹೇಳ್ತೀವಿ, ಈ ಕಣಿವೆಗಳ ಮೂಲಕ ಪದೇ ಪದೇ ನಮ್ಮ ದೇಶದ ಮೇಲೆ ವಿದೇಶಿಯರು ದಾಳಿ ಮಾಡೋದಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಅಲ್ಲಿರ್ತಕ್ಕಂಥ ಖೈಬರ್, ಖುರ್ರಂ, ಬೋಲಾನ್, ತೋಚಿ ಮತ್ತು ಗೋಮಾಲ್ ಅನ್ನುವಂಥ ಕಣಿವೆ ಮಾರ್ಗಗಳ ಮೂಲಕ ಪ್ರಾಚೀನ ಕಾಲದಿಂದ ಮಧ್ಯ ಭಾರತದ ಇತಿಹಾಸದವರೆಗೂ ಕೂಡ ಹಲವಾರು ವಿದೇಶಿಯರು ಭೂಮಾರ್ಗದ ಮೂಲಕ ನಮ್ಮ ದೇಶವನ್ನು ಪ್ರವೇಶ ಮಾಡೋದಕ್ಕೆ ಮತ್ತು ಇಲ್ಲಿ ಸಾಮ್ರಾಜ್ಯಗಳನ್ನು ಕಟ್ಟೋದಕ್ಕೆ ದಾರಿ ಮಾಡಿಕೊಟ್ಟಿದ್ದನ್ನು ನಾವು ಗಮನಿಸ್ಬೋದು. ಎರಡನೇದಾಗಿ ಉತ್ತರದ ನದಿ ಬಯಲುಗಳು ಅಂಥೇಳಿ, ಇವು ಪೂರ್ವದಲ್ಲಿ ಅಸ್ಸಾಂನಿಂದ ಪಶ್ಚಿಮದಲ್ಲಿ ಸುಲೇಮಾನ್ ಬೆಟ್ಟ ಶ್ರೇಣಿಗಳವರೆಗೆ ಹರಡಿಕೊಂಡಿದ್ದು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ನಡುವಣ ಬಯಲು ಪ್ರದೇಶ ಅಂತೇಳಿ ಗುರುತಿಸ್ತೀವಿ. ಇವು ಸುಮಾರು ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದ್ದರೆ ಉತ್ತರ ದಕ್ಷಿಣವಾಗಿ 250ರಿಂದ 300 ಕಿಲೋಮೀಟರ್ಗಳಷ್ಟು ಅಗಲ ಇರತಕ್ಕಂಥ ವಿಶಾಲವಾದ ಬಯಲುಗಳು. ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಕಾರಣ ಇಲ್ಲಿ ಸಾಕಷ್ಟು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದ್ದು ಹೆಚ್ಚಿನ ಜನಸಂಖ್ಯೆ ಕೂಡ ನೆಲೆಗೊಳ್ಳೋದಕ್ಕೆ ಕಾರಣ ಆಗಿದೆ. ಹಾಗೆಯೇ ಈ ಒಂದು ಉತ್ತರದ ನದಿ ಬಯಲುಗಳ ಪ್ರದೇಶವನ್ನು ಆರ್ಯಾವರ್ತ ಅನ್ನುವಂಥ ಹೆಸರಿನಿಂದ ಪ್ರಾಚೀನ ಭಾರತದಲ್ಲಿ ಗುರುತಿಸ್ತಾ ಇದ್ರು. ಹಿಮಾಲಯ ಪರ್ವತಗಳಿಂದ ಹರಿದು ಬರ್ತಕ್ಕಂಥ ನದಿಗಳು ಸೃಷ್ಟಿಸಿರುವ ಉತ್ತರದ ಫಲವತ್ತಾಗಿರ್ತಕ್ಕಂಥ ಬಯಲುಗಳಿಂದ ನಮ್ಮ ದೇಶದ ಇತಿಹಾಸಕ್ಕೆ ಆಗಿರ್ತಕ್ಕಂಥ ಲಾಭ ಅಥವಾ ನಷ್ಟ ಏನನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಪ್ರತ್ಯೇಕತೆ ಉಂಟಾಗಿದ್ದಂಥ ಕಾರಣ ತನ್ನದೇ ಆದಂಥ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಹರಪ್ಪ ನಾಗರಿಕತೆ ಸಿಂಧೂ ನದಿ ಬಯಲಿನಲ್ಲಿ ಹುಟ್ಟಿ ಬೆಳೆದಿತ್ತು. ಹಾಗೆಯೇ ಆರ್ಯ ಸಂಸ್ಕೃತಿ ಅಂತ ಹೇಳ್ತೀವಿ ಅಥವಾ ವೈದಿಕ ಸಂಸ್ಕೃತಿ ಅಂತ ಏನು ಹೇಳ್ತೀವಿ ಅದು ಸರಸ್ವತಿ ಸಿಂಧೂ ನದಿಗಳ ನಡುವಣ ಪ್ರದೇಶದಲ್ಲಿ ಸಪ್ತ ಸಿಂಧೂ ಪ್ರದೇಶ ಅಂತ ಹೇಳ್ತೀವಿ ಅಲ್ಲಿ ಬೆಳೆದಿದ್ದನ್ನು ನಾವು ಗಮನಿಸ್ಬೋದು. ಮುಂದೆ ಈ ವಿಶಾಲವಾದಂಥ ಬಯಲುಗಳು ಸಾಮ್ರಾಜ್ಯಗಳ ಏಳಿಗೆಗೆ ಕೂಡ ಕಾರಣ ಆಗಿತ್ತು. ನಂದ
ಮತ್ತು ಮಗಧ ಸಾಮ್ರಾಜ್ಯಗಳು ಇಲ್ಲಿ ಹುಟ್ಟಿ ಬೆಳೆದಿದ್ದನ್ನು ನಾವು ಗಮನಿಸಬಹುದು. ಹಾಗೆಯೇ ಮೌರ್ಯ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಗುಪ್ತರ ಒಂದು ಸಾಮ್ರಾಜ್ಯ ಕೂಡ ಇಲ್ಲಿ ಹುಟ್ಟಿ ಬೆಳೆದಿದ್ದನ್ನು ನಾವು ನೋಡಬಹುದು. ಜೊತೆಗೆ ವಿದೇಶಿಯರ ದಾಳಿಗಳಿಗೆ ಈ ಫಲವತ್ತತೆ ಏನಿತ್ತು ಅಥವಾ ಇಲ್ಲಿನ ಶ್ರೀಮಂತಿಕೆ ಏನಿತ್ತು ಅದು ಕಾರಣ ಆಯಿತು ಅನ್ನೋದನ್ನು ನಾವು ಗುರುತಿಸಬಹುದು. ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯಯುಗದ ಭಾರತದವರೆಗೆ ಅಂದರೆ ಮೊಘಲರವರೆಗೂ ಕೂಡ ಪರ್ಷಿಯನ್ನರು, ಗ್ರೀಕರು, ಸಿಥಿಯನ್ನರು, ಹಾಗೆಯೇ ಶಕರು, ಹೂಣರು, ಕುಶಾಣರು, ಹಾಗೇನೆ 12ನೇ ಶತಮಾನದಲ್ಲಿ ದಾಳಿ ಮಾಡಿದಂಥ ಗಜ್ನಿ, ಗೋರಿ, ತದನಂತರ ಬಂದಂಥ ಮೊಘಲರವರೆಗೂ ಕೂಡ ಈ ದಾಳಿಗಳು ಮುಂದುವರಿತಾ ಬಂತು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿದ್ದಂಥ ವಿಶಾಲವಾದಂಥ ನದಿ ಬಯಲುಗಳ ಫಲವತ್ತತೆ ಮತ್ತು ಆ ಫಲವತ್ತತೆ ಕಾರಣ ಸೃಷ್ಟಿಯಾಗಿದ್ದಂಥ ಶ್ರೀಮಂತಿಕೆ. ಜೊತೆಗೆ ಇಲ್ಲಿ ವಿಶಿಷ್ಟವಾದಂಥ ಕಲೆ ಮತ್ತು ಸಾಹಿತ್ಯಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಮಥುರಾ, ಗಾಂಧಾರ ಮತ್ತು ನಾಗರ ಶೈಲಿಗಳಂಥ ಕಲೆ ಪ್ರಕಾರಗಳು ಬೆಳೆದ್ರೆ ವಿಪುಲವಾದಂಥ ವೈದಿಕ ಸಾಹಿತ್ಯ ಈ ಭಾಗದಲ್ಲಿ ಬೆಳೆದು ಬಂದಿದ್ದನ್ನು ನಾವು ಗುರುತಿಸಬಹುದು. ದಖನ್ ಪ್ರಸ್ಥಭೂಮಿ ಇದು 3ನೆಯ ಭೌಗೋಳಿಕ ವಿಭಾಗ ಅಂತ ಗುರುತಿಸಬಹುದು. ಇದು ಮಧ್ಯ ಭಾರತದಲ್ಲಿ ಇರ್ತಕ್ಕಂಥ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟ ಶ್ರೇಣಿಗಳು ಅಥವಾ ಪರ್ವತ ಪ್ರದೇಶಗಳೇನಿದಾವೆ ಅವುಗಳಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥ ಒಂದು ಭೂಖಂಡ. ಇದು ಕನ್ಯಾಕುಮಾರಿವರೆಗೂ ಚಾಚಿಕೊಂಡಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಹೋದಂತೆಲ್ಲ ಇದು ಸಮುದ್ರದೊಳಗೆ ಚಾಚಿಕೊಂಡಿರ್ತಕ್ಕಂಥ ತ್ರಿಕೋಣಾಕಾರದ ಭೂಖಂಡವಾಗಿದೆ. ಮತ್ತು ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು ಅಥವಾ ಕರಾವಳಿಗಳು ಅಂತ ಏನು ಹೇಳ್ತೀವಿ ಇವುಗಳ ನಡುವೆ ಹರಡ್ಕೊಂಡಿರ್ತಕ್ಕಂಥ ಭೂಪ್ರದೇಶ. ಹಾಗೇನೆ ಇದು ಪಶ್ಚಿಮದಿಂದ ಪೂರ್ವದ ಕಡೆಗೆ ಇಳಿಜಾರಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಇದು ಈ ರೀತಿಯ ಇಳಿಜಾರು ಹೊಂದಿರೋದ್ರಿಂದ ನಮ್ಮ ಬಹುತೇಕ ದಕ್ಷಿಣ ಭಾರತದ ನದಿಗಳು ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಅನ್ನೋದನ್ನು ನಾವು ಗಮನಿಸಬಹುದು. ಹಾಗೇನೆ ಇದು ಉತ್ತರ ಭಾರತಕ್ಕಿಂತ ಅತ್ಯಂತ ಪ್ರಾಚೀನವಾದ ಭೂಖಂಡ ಅಂತೇಳಿ ಕೂಡ ಈ ಭೂಗೋಳ ಶಾಸ್ತ್ರಜ್ಞರು ಇದನ್ನ ಗುರುತಿಸಿದ್ದಾರೆ. ದಖನ್ ಪ್ರಸ್ಥಭೂಮಿಯ ಐತಿಹಾಸಿಕ ಮಹತ್ವವನ್ನು ನಾವು ನೋಡೋದಾದ್ರೆ ಇದು ವಿಂಧ್ಯ ಪರ್ವತಗಳಿಂದ ಪ್ರತ್ಯೇಕಗೊಂಡಂತ ಕಾರಣ ಅಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನಡುವೆ ಎತ್ತರವಾಗಿರ್ತಕ್ಕಂಥ ವಿಂಧ್ಯ ಪರ್ವತ ಶ್ರೇಣಿಗಳು ಇರುವ ಕಾರಣ ಉತ್ತರದಿಂದ ದಕ್ಷಿಣದ ಕಡೆಗೆ ವಲಸೆ ಬರೋದಕ್ಕಾಗಲಿ ಅಥವಾ ಸೈನಿಕ ದಾಳಿಗಳನ್ನು ನಡೆಸೋದಕ್ಕೆ ಕಷ್ಟ ಆಗಿದ್ದಂತ ಕಾರಣ ಈ ರಾಜಕೀಯ ಕ್ಷೋಭೆಗಳು ಉತ್ತರ ಭಾರತದಲ್ಲಿ ಪದೇ ಪದೇ ಉಂಟಾಗ್ತಿದ್ದಂಥ ರಾಜಕೀಯ ಕ್ಷೋಭೆಗಳು ಅಂತ ಹೇಳ್ತೀವಿ ಅವುಗಳಿಂದ ದಕ್ಷಿಣ ಭಾರತ ಮುಕ್ತವಾಗಿತ್ತು. ಅಂದ್ರೆ ಇದಕ್ಕೆ ಕಾರಣ ಇದು ಉತ್ತರ ಭಾರತದಿಂದ ಪ್ರತ್ಯೇಕತೆನ ಹೊಂದಿದ್ದು ಅಂತೇಳಿ ಅರ್ಥ ಮಾಡ್ಕೋಬಹುದು. ಹಾಗೇನೆ ಪ್ರತ್ಯೇಕತೆ ಇದ್ದ ಕಾರಣ ಇಲ್ಲಿ ದ್ರಾವಿಡ ಸಂಸ್ಕೃತಿ ಅನ್ನುವಂಥ ಒಂದು ವಿಶೇಷವಾದಂಥ ಸಂಸ್ಕೃತಿ ಬೆಳೆಯೋದಕ್ಕೆ ಕಾರಣ ಆಯಿತು. ಹಾಗೇನೆ ಶ್ರೀಮಂತಿಕೆ ಕೂಡ ಇಲ್ಲಿ ಬಹಳ ಕಾಲ ಉಳಿದುಕೊಂಡು ಬಂದಿತ್ತು ಅಂತ ಹೇಳ್ಬೋದು. ಅಂದ್ರೆ ಉತ್ತರದ ದಾಳಿಗಳಿಂದ ಮುಕ್ತವಾಗಿದ್ದ ಕಾರಣ ಈ ದಕ್ಷಿಣ ಭಾರತದಲ್ಲಿ ಶ್ರೀಮಂತಿಕೆ ಬಹಳ ಕಾಲ ಉಳ್ಕೊಂಡು ಬಂದಿತ್ತು. ಜೊತೆಗೆ ಉತ್ತರ ಭಾರತದಲ್ಲಿ ಹುಟ್ಟಿ ಬೆಳೆದಂತ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಆ ಭಾಗದಲ್ಲಿ ಆಶ್ರಯ ಕಡಿಮೆ ಆದಾಗ ದಕ್ಷಿಣ ಭಾರತದ ರಾಜರುಗಳು ಅವುಗಳನ್ನು ಪೋಷಿಸಿದ್ದನ್ನು ನಾವು ಗಮನಿಸಬಹುದು. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಂದು ಭೌಗೋಳಿಕ ಅಂಶಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಇಲ್ಲಿನ ಜನಜೀವನ ಈ ಜನರನ್ನ ಹೆಚ್ಚು ಶ್ರಮಜೀವಿಗಳನ್ನಾಗಿ ಮಾಡಿತ್ತು. ಹಾಗಾಗಿ ಇಲ್ಲಿ ಅನೇಕ ರಾಜಮನೆತನಗಳು ಹುಟ್ಟಿ ಬೆಳೆದದನ್ನ ನಾವು ನೋಡಬಹುದು. ಹಾಗೇನೆ ಮಿಲಿಟರಿ ಪ್ರಾಬಲ್ಯ ಅಂತ ಹೇಳ್ತೀವಿ ಇಲ್ಲಿನ ಒಂದು ವಿಶಾಲವಾದ ನದಿ ಬಯಲುಗಳು ಮತ್ತು ಫಲವತ್ತಾಗಿರ್ತಕ್ಕಂಥ ಭೂಮಿ ಏನಿತ್ತು ಅದು ಇಲ್ಲಿ ಅನೇಕ ರಾಜಮನೆತನಗಳು ಹುಟ್ಟಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ರಾಷ್ಟ್ರಕೂಟರಂತ ಪ್ರಸಿದ್ಧ ಮನೆತನ ಪ್ರಾಚೀನ ಭಾರತದಲ್ಲಿ ಉತ್ತರ ಭಾರತದ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ಕನೋಜಿನಿಂದ ಕನ್ಯಾಕುಮಾರಿವರೆಗೆ ತನ್ನ ಪ್ರಭಾವ ವಿಸ್ತರಿಸಿದ್ದನ್ನು ನಾವು ನೋಡಬಹುದು. ಹಾಗೇನೆ ಸಂಪತ್ತಿನ ಶೇಖರಣೆ ಆಗಿತ್ತು ಅನ್ನೋದನ್ನ ಹಿಂದೆನೆ ಗಮನಿಸಿದ್ವಿ. ಅಂದ್ರೆ ಉತ್ತರದ ದಾಳಿಗಳಿಂದ ಮುಕ್ತವಾಗಿದ್ದ ಕಾರಣ ಹೆಚ್ಚು ಸಂಪತ್ತಿ ಈ ಭಾಗದಲ್ಲಿ ಶೇಖರಣೆ ಆಗಿತ್ತು. ಹಾಗೇನೆ ಈ ಭಾಗದಲ್ಲಿ ಸಿಗ್ತಾ ಇದ್ದಂಥ ಬೆಣಚು ಕಲ್ಲು ಮತ್ತು ಮೃದು ಕಲ್ಲುಗಳ ಕಾರಣ ಇಲ್ಲಿ ವಿಶೇಷವಾದಂತಹ ಕಲಾಶೈಲಿಗಳು ಬೆಳೆದು ಬರೋದಕ್ಕೆ ಸಾಧ್ಯ ಆಯಿತು. ಶಿಲಾಯುಗ ಕಾಲದ ಮಾನವನಿಂದ ಹಿಡಿದು ನಾವು ಹೊಯ್ಸಳರು ಮತ್ತು ವಿಜಯನಗರ ಕಾಲದ ಕಲಾಶೈಲಿಗಳವರೆಗೆ ಈ ಒಂದು ಬೆಳವಣಿಗೆ ಆಗಿದ್ದನ್ನು ಗುರುತಿಸಬಹುದು.
ಘಟ್ಟ ಪ್ರದೇಶಗಳು ಅಂತ ಹೇಳ್ತೀವಿ, ಇದು ನಾಲ್ಕನೇ ವಿಭಾಗ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ, ಅಂದ್ರೆ ದಖನ್ ಪ್ರಸ್ಥಭೂಮಿಯ ಅಂಚಿನಲ್ಲಿ ಕರಾವಳಿ ತೀರ ಅಂತ ಏನ್ ಹೇಳ್ತೀವಿ, ಆ ಕರಾವಳಿ ತೀರ ಮತ್ತು ದಖನ್ ಪ್ರಸ್ಥಭೂಮಿಯ ಅಂಚಿನ ಮಧ್ಯದಲ್ಲಿ ಇರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಪ್ರದೇಶಗಳಿವು. ಈ ಬೆಟ್ಟ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಎತ್ತರವಾಗಿರೋದನ್ನ ಗುರುತಿಸಬಹುದು. ಪೂರ್ವ ಘಟ್ಟಗಳು ಕೇವಲ ಸರಾಸರಿ 700 ಮೀಟರ್ಗಳಷ್ಟು ಎತ್ತರವಾಗಿದ್ರೆ, ಪಶ್ಚಿಮ ಘಟ್ಟಗಳು ಸುಮಾರು 925 ಮೀಟರ್ಗಳಿಂದ ಆರಂಭಗೊಂಡು 2450 ಮೀಟರ್ಗಳಷ್ಟು ಎತ್ತರ ಇರೋದನ್ನ ನಾವು ಗುರುತಿಸಬಹುದು. ಹಾಗೆಯೇ ಪಶ್ಚಿಮ ಘಟ್ಟಗಳಲ್ಲಿ ದಟ್ಟವಾದಂಥ ಕಾಡು ಇರೋದನ್ನ ನಾವು ಗುರುತಿಸಬಹುದು. ಇದನ್ನ ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ದಟ್ಟವಾದ ಕಾಡಿನ ಕಾರಣ ಅರಣ್ಯ ಸಂಪತ್ತು ನಮಗೆ ಹೆಚ್ಚು ಲಭಿಸುತ್ತೆ ಅಲ್ಲಿ. ಹಾಗೆಯೇ ಈ ಒಂದು ಘಟ್ಟ ಪ್ರದೇಶಗಳ ಉಪಯೋಗ ಏನು ಅಥವಾ ಇತಿಹಾಸದ ಮೇಲೆ ಇವುಗಳ ಪ್ರಭಾವ ಏನು ಅಂತಂದ್ರೆ, ಇವು ಸ್ವಾಭಾವಿಕವಾಗಿ ರಕ್ಷಣೆಯನ್ನು ಒದಗಿಸುವಂಥವು. ಅಂದ್ರೆ ಭಾರತದ ಒಳಭಾಗವನ್ನು ಶತ್ರುಗಳು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಪೋರ್ಚುಗೀಸರು ಭಾರತದ ಪಶ್ಚಿಮದ ಕರಾವಳಿ ಆದಂತ ಕಲ್ಲಿಕೋಟೆಯಲ್ಲಿ ಮೊದಲು ಬರ್ತಾರೆ. ಆದರೆ ಅವರು ಎತ್ತರವಾಗಿರ್ತಕ್ಕಂತ ಪಶ್ಚಿಮ ಘಟ್ಟಗಳ ಕಾರಣ ಭಾರತದ ಒಳಭಾಗವನ್ನು ಸುಲಭವಾಗಿ ಪ್ರವೇಶ ಮಾಡೋಕ್ಕಾಗಲ್ಲ. ಆದರೆ ಬ್ರಿಟಿಷರು ಮತ್ತು ಫ್ರೆಂಚರು ಪೂರ್ವ ಕರಾವಳಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಅಲ್ಲಿ ಸಿಕ್ಕಂಥ ಉತ್ತಮ ಹಿನ್ನಾಡಿನ ಕಾರಣ ಅವರು ಭಾರತವನ್ನು ಒಳ ಪ್ರವೇಶಿಸಿ ಸುಲಭವಾಗಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಕೊನೆಯ ಭೌಗೋಳಿಕ ವಿಭಾಗ ಕರಾವಳಿ ತೀರಗಳು. ಭಾರತ ಸುಮಾರು 7514 ಕಿಲೋಮೀಟರ್ಗಳಷ್ಟು ಜಲಗಡಿಯನ್ನು ಹೊಂದಿದೆ. ಅಂದರೆ ಭಾರತದ ಮೂರು ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಸಮುದ್ರಗಳು ಇರುವ ಕಾರಣ ಈ ಜಲಗಡಿ ಏರ್ಪಟ್ಟಿರುವಂಥದ್ದು. ಇಲ್ಲಿ ಸ್ವಾಭಾವಿಕವಾದಂಥ ಬಂದರುಗಳು ಕೂಡ ಏರ್ಪಟ್ಟಿರೋದನ್ನು ನಾವು ನೋಡಬಹುದು. ಇನ್ನು ಈ ಕರಾವಳಿ ತೀರಗಳ ಮಹತ್ವ ಏನು ಅಥವಾ ಇತಿಹಾಸದ ಮೇಲೆ ಅವುಗಳ ಪ್ರಭಾವ ಏನು ಅನ್ನೋದನ್ನು ನಾವು ಗುರುತಿಸೋದಾದ್ರೆ, ಪ್ರಾಚೀನ ಕಾಲದಿಂದನೂ ಅಂದ್ರೆ ಹರಪ್ಪ ನಾಗರಿಕತೆ ಕಾಲದಿಂದ ಕೂಡ ಈ ಸ್ವಾಭಾವಿಕವಾದ ಬಂದರುಗಳ ಮೂಲಕ ವ್ಯಾಪಾರಗಳು ವಿದೇಶಗಳೊಂದಿಗೆ ನಡೀತಾ ಇದ್ದದನ್ನು ನಾವು ನೋಡಬಹುದು. ಲೋಥಾಲ್ ಆ ಕಾಲದ ಒಂದು ಪ್ರಸಿದ್ಧ ಬಂದರಾಗಿತ್ತು. ಹಾಗೆಯೇ ಗುಜರಾತ್ ಭಾಗದಲ್ಲಿರ್ತಕ್ಕಂಥ ಬ್ರೋಚ್ ಅನ್ನುವಂಥ ಒಂದು ಸ್ಥಳ ಏನಿದೆ ಇವತ್ತು, ಅದನ್ನು ಪ್ರಾಚೀನ ಕಾಲದಲ್ಲಿ ಬುರುಚಿ ಅಂತ ಕರಿತಾ ಇದ್ರು. ಅದು ಕೂಡ ಒಂದು ಸ್ವಾಭಾವಿಕ ಬಂದರಾಗಿತ್ತು. ಇಲ್ಲಿಂದ ಕೂಡ ಭಾರತೀಯರು ವಿದೇಶಗಳೊಂದಿಗೆ ವ್ಯಾಪಾರವನ್ನು ನಡೆಸ್ತಾ ಇದ್ದನ್ನು ಗುರುತಿಸಬಹುದು. ಹಾಗೆಯೇ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅರಿಕಮೇಡು, ತಾಮ್ರಲಿಪ್ತಿ ಈ ಬಂದರುಗಳ ಮೂಲಕ ಚೋಳರು ಮತ್ತು ಇತರೆ ಸಾಮ್ರಾಜ್ಯಗಳನ್ನು ಕಟ್ಟಿದಂಥ ರಾಜರುಗಳು ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಮೇಲೆ ದಾಳಿಗಳನ್ನು ಮಾಡಿ ಅಲ್ಲಿ ಕೂಡ ಭಾರತದ ಸಂಸ್ಕೃತಿಯನ್ನು ವಿಸ್ತರಿಸೋದಕ್ಕೆ ಸಾಧ್ಯ ಆಗಿತ್ತು. ಹಾಗೆಯೇ ವಸಾಹತುಗಳು, ಭಾರತದ ವಸಾಹತುಗಳು ಕೂಡ ವಿದೇಶಗಳಲ್ಲಿ ಸ್ಥಾಪನೆ ಆಗೋದಕ್ಕೆ, ಇವನ್ನ ಶ್ರೀಲಂಕಾದ ಮೇಲೆ ನಮ್ಮ ಅನೇಕ ರಾಜಮನೆತನಗಳು ಹಿಡಿತ ಸಾಧಿಸಿದ್ದನ್ನು ನಾವು ನೋಡಬಹುದು ಪ್ರಾಚೀನ ಕಾಲದಲ್ಲಿ. ಹಾಗೆಯೇ ಮಧ್ಯ ಭಾರತ ಅಂತ ಬಂದಾಗ ಸುಮಾರು 8-9ನೇ ಶತಮಾನದಲ್ಲಿ ಭಾರತೀಯರ ನೌಕಾ ಚಟುವಟಿಕೆಗಳು ಕಡಿಮೆಯಾಗ ಸಂದರ್ಭ ಒದಗುತ್ತೆ. ಆ ಕಾಲದಲ್ಲಿ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಮಧ್ಯ ಭಾರತಕ್ಕೆ ಬಂದಾಗ ಬ್ರಿಟಿಷರು ಮತ್ತು ಇತರೆ ಯುರೋಪಿಯನ್ನರು ಸಮುದ್ರ ಮಾರ್ಗಗಳ ಮೂಲಕ ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಮತ್ತು ಆ ಮೂಲಕವಾಗಿ ಭಾರತದಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಈ ಕರಾವಳಿಗಳು ಕಾರಣ ಆದವು ಅನ್ನೋದನ್ನು ನಾವು ಗುರುತಿಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಈ ವಿಡಿಯೋ ಪಾಠ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಯಾವುದೇ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಹಾಕ್ಬೋದು. ಧನ್ಯವಾದಗಳು.